ಹಲವು ದೇವಸ್ಥಾನಗಳಲ್ಲಿ ಹಲವು ನಿಯಮಗಳಿದೆ ಆ ನಿಯಮಗಳನ್ನು ಪಾಲಿಸಿಯೇ ದೇವಸ್ಥಾನಗಳಿಗೆ ತೆರಳಬೇಕು ಇಲ್ಲವಾದಲ್ಲಿ ಕಷ್ಟ ಅನುಭವಿಸಬೇಕಾಗುತ್ತದೆ ಇದೇ ರೀತಿ ಕೆಲ ನಿಯಮಗಳನ್ನು ಅನುಸರಿಸಿಯೇ ಹೋಗಬೇಕಾದ ಆಂಜನೇಯನ ದೇವಸ್ಥಾನದ ಬಗ್ಗೆ ನಾವೆಂದು ಮಾಹಿತಿ ನೀಡಲಿದ್ದೇವೆ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸಾಮಾನ್ಯವಾಗಿ ನಮಗೆಲ್ಲ ಬಾಲಾಜಿ ಎಂದರೆ ತಿರುಪತಿ ಎಂದರ್ಥ ಆದರೆ ರಾಜಸ್ಥಾನದಲ್ಲಿರುವ ಒಂದು ದೇವಸ್ಥಾನಕ್ಕೆ ಬಾಲಾಜಿ ದೇವಸ್ಥಾನ ಅನ್ನೋ ಹೆಸರಿದೆ ಆದರೆ ಅದು ಹನುಮನಿಗೆ ಸೇರಿದ ದೇವಸ್ಥಾನವಾಗಿದೆ ಈ ದೇವಸ್ಥಾನದಲ್ಲಿ ಹನುಮನನ್ನು ಪೂಜಿಸಲಾಗುತ್ತದೆ ಮೆಹಂದಿಪುರದಲ್ಲಿ ಈ ದೇವಸ್ಥಾನವಿದ್ದು ಭೂತ ಪ್ರೇತಗಳ ಕಾಟವಿದ್ದವರು ಇಲ್ಲಿ ಪರಿಹಾರಕ್ಕಾಗಿ ಬರುತ್ತಾರೆ ಇಲ್ಲಿ ಲಡ್ಡುಗಳನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ಅದೇ ಲಾಡುವನ್ನು ಭೂತ ಪ್ರೇತಗಳ ಕಾಟವಿದ್ದವರಿಗೆ ನೀಡಿದರೆ ಅವರ ದೇಹದಲ್ಲಿ ನೋವು ಕಾಣಿಸಿಕೊಂಡು ನಂತರ ಪ್ರೇತ ಅವರ ದೇಹವನ್ನು ಬಿಟ್ಟು ಹೋಗುತ್ತದೆ ಎಂಬ ನಂಬಿಕೆ ಇದೆ ಇನ್ನು ಈ ದೇವಸ್ಥಾನಕ್ಕೆ ಬರುವ ಒಂದು ವಾರಗಳ ಮುನ್ನ ಈರುಳ್ಳಿ ಬೆಳ್ಳುಳ್ಳಿ ಮದ್ಯ ಮಾಂಸಗಳನ್ನು ತಿನ್ನುವುದನ್ನು ತ್ಯಜಿಸಿರಬೇಕು ಅಲ್ಲದೆ ಈ ದೇವಸ್ಥಾನಕ್ಕೆ ಬಂದಾಗ ಬೇರೆಯವರನ್ನು ಮುಟ್ಟಬಾರದು ಮಾತನಾಡಿಸಲು ಬಾರದು ಇನ್ನು ಈ ಹಳ್ಳಿಗೆ ಪ್ರವೇಶವಾದ ಬಳಿಕ ಏನನ್ನು ತಿನ್ನಬಾರದು ಬ್ಯಾಗಿನಲ್ಲಿ ತಿಂಡಿಗಳನ್ನ ಇಡುವುದು ಉತ್ತಮವಲ್ಲ ದೇವರ ದರ್ಶನ ಮುಗಿಸಿ ಈ ಹಳ್ಳಿಯನ್ನ ದಾಟಿದ ಮೇಲೆಯೇ ಆಹಾರ ಸೇವಿಸಬೇಕು ಅಲ್ಲದೆ ಈ ಊರಿನಿಂದ ಪ್ರಸಾದವನ್ನಾಗಲಿ ಯಾವುದೇ ತಿಂಡಿಯನ್ನಾಗಲಿ ತೆಗೆದುಕೊಂಡು ಹೋಗಬಾರದು ಪ್ರಸಾದ ನೀಡಿದರೆ ದೇವಸ್ಥಾನದಲ್ಲಿಯೇ ಸೇವಿಸಬೇಕು ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಗೇನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ